ನಮಸ್ತೆ ಅಪ್ಪ, ಏನು ನಿಮ್ಮ ಹೆಸರು? ಯಶವಂತ್ ಅಂತ. ನೀವು ಬಾಸ್ ಅಭಿಮಾನಿನಾ? ಹೇಗಪ್ಪ ನಿಮ್ಗೆ, ಏನಕ್ಕೆ ನಿಮಗೆ ಬಾಸ್ ಇಷ್ಟ? ಓಕೆ ಮೇಡಮ್, ನೀವು ಯಾವಾಗ ಮೇಡಮ್ ನೀವು ಬಂದಿದ್ದು? ಹಾಂ, ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಾ ಬಸ್ಗೋಸ್ಕರ? ಓಕೆ, ನೆನ್ನೆ ಬಂದು ಹೋದ್ರಾ? ಹಾಂ, ಓಕೆ. ಬಾಸ್ ಅಂದರೆ ಇಷ್ಟ, ಎಂತಕ್ಕೆ ಇಷ್ಟ ಮೇಡಮ್ ನಿಮಗೆ? ಹಾಂ ಮೇಡಮ್, ನೀವು? ಹಾಂ, ಓಕೆ. ಅದು ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಇಷ್ಟೇ ಎಕ್ಸಾಕ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಹಾಂ ಮೇಡಮ್, ನೀವು? ಹೌದು. ಹಾಂ, ಓಕೆ ಮೇಡಮ್, ನೀವು? ನೀವೆಲ್ಲಿಂದ ಮೇಡಮ್? ಖಂಡಿತ ಮೇಡಮ್, ಅದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ನೀವು ಮೇಡಮ್? ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಡಿಬೋಸ್ ಚಿಕ್ಕ ವಯಸ್ಸಿಂದನೂ ಫುಲ್ ಅಭಿಮಾನಿ. ಓಕೆ, ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅನ್ನೋದು ತುಂಬ ಆಸೆ ಇದೆ. ಅವರು ಯಾರಿಗೂ ಗೊತ್ತಾಗದೇ ಇರೋ ಥರ ಹೆಲ್ಪ್ ಮಾಡೋದು ಅದೆಲ್ಲ ತುಂಬ ಇಷ್ಟ. ಸೊ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ. ಮೇಡಮ್, ನೀವು? ನನಗೆ ಡಿಬೋಸ್ ಅಂದರೆ ಇಷ್ಟ, ತುಂಬ ಇಷ್ಟ. ಹಾಂ, ಡಯಾಡ್ ಫ್ಯಾನ್. ಓಕೆ ಓಕೆ, ಥ್ಯಾಂಕ್ ಯು. ಆ್ಯಂಡ್ ನೋಡಿ, ಇದು ಇವರು ಹೇಳುವಂಥದ್ದು. ಆ್ಯಂಡ್ ಇವ್ರಿಗೆಲ್ಲ ಬಾಸ್ ಸಿಗಲಿ, ಫೋಟೋ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಪ್ರತಿಯೊಂದು ಕಡೆ ತಲುಪಲಿ. ಬಾಸ್ಗೆ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ. ಆ್ಯಂಡ್ ಸೆಟ್ಗಳು ನಮ್ಗಳಿಗೆ ಗೊತ್ತಾಗೋದೇ ಇಲ್ಲ, ಎಲ್ಲೆಲ್ಲಿ ಮಾಡ್ತಾರೆ ಶೂಟಿಂಗು ಏನೇನು ಅಂತ. ಇವರೆಲ್ಲ ಹುಡಿಕೊಂಬಂದು ಬಾಸ್ಗೋಸ್ಕರ ಮೀಟ್ ಮಾಡಬೇಕು ಅಂತ. ಆ್ಯಂಡ್ ಬೆಳಗ್ಗೆ ಯಾರು ಹೇಳ್ತಿದ್ರು, ಯಾದಗಿರಿಯಲ್ಲಿ ಇಂದ ಬಂದು ಮಗುಗೆ ನಾಮಕರಣ ಮಾಡಬೇಕು ಅಂತ ಬಾಸ್ ಕೈಲಿ ಅಂತ ಇದ್ದರು. ಆ್ಯಂಡ್ ಇವರು ಕೂಡ ಮಗುನ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ಮಗು ಅವ್ರ ತಂದೆ ಇಲ್ಲೇ ಇದ್ದಾರೆ ನೋಡಿ. ಅಣ್ಣ ಅಂತ, ಓಕೆ, ಸಾರಿ, ಅವ್ರ ಅಣ್ಣ ಇಲ್ಲೇ ಇದ್ದಾರೆ. ಆ್ಯಂಡ್ ಮಗು ಕೂಡ ಅಲ್ಲೇ ಇದೆ. ಮಗುನ ಬಾಸ್ ಎತ್ಕೋಬೇಕು ಅನ್ನೋದು ಇವ್ರ ಆಸೆ. ಆ್ಯಂಡ್ ಇವ್ರ ಆಸೆ ಈಡೇರಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಡಿ ಬಾಸ್.